ತಮ್ಮ ಗೆಲುವು ನಿಶ್ಚಿತ ಎಂಬ ಅಭಿಮಾನವಿದೆ. ನಾನು ಚುನಾವಣೆ ನಿಂತು ಚದರಾದ ಜನರಿಗೆ ನೀರಿನ ಸಮಸ್ಯೆ ಗ್ರಾಮದ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಯತ್ನ ಪಡ್ತೇನೆ. ಜೆಡಿಎಸ್ನಿಂದ ಅಜೀಜ್ ಮಲರ್ ಅವರು ಸ್ಪರ್ಧಿಸುವುದು ಖಚಿತವಾಗುತ್ತಿದ್ದಂತೆ ಬಿಜೆಪಿ ಪಾಳೆಯು ನೆಟ್ಟಗಾಗಿದೆ. ಬಿಜೆಪಿಯಿಂದ ಅಲ್ಪಸಂಖ್ಯಾತ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸಲು ಸಿದ್ಧತೆ ನಡೆದಿದ್ದು ಅನ್ವರ್ ಮಾಣಿಪಾಡಿಯವರ ಖಾಸಾ ಶಿಷ್ಯ ಎಆರ್ ಫಜಲ್ ಅವರು ಸ್ಪರ್ಧಿಸುವುದು ಬಹುತೇಕ ಖಚಿತ. ಪಕ್ಷ ವರಿಷ್ಠರು ನಿರ್ಧರಿಸಿದರೆ ಚುನಾವಣೆಗೆ ಸ್ಪರ್ಧಿಸಲಿದ್ದೇನೆ, ನಾನು ಈ ಕ್ಷೇತ್ರದಲ್ಲಿ ಬಹುಮತದಿಂದ ಗೆದ್ದು ಬರುತ್ತೇನೆ ಎನ್ನುತ್ತಾರೆ ಫಜಲ್. ಅಂದರೆ ಜಿಲ್ಲೆಯಲ್ಲಿ ಒಂದು ಒಂದು 35ರಲ್ಲಿ ಒಂದು ಸೀಟು ಅಲ್ಪಸಂಖ್ಯಾತರಿಗೆ ಕೊಡಬೇಕು ಅಂತ ಇದೆ. ಅದರಿಂದ ಇಲ್ಲಿ ಅಲ್ಪಸಂಖ್ಯಾತರ ಈ ಕೊಣಾಜೆ ಕ್ಷೇತ್ರದಲ್ಲಿ 70% ಮುಸ್ಲಿಂ ಅಲ್ಪಸಂಖ್ಯಾತರು ಇರುವುದರಿಂದ ಇಲ್ಲಿ ಖಂಡಿತ ನನಗೆ ಸೀಟು ಸಿಗುತ್ತದೆ, ಸಿಗುವ ಎಂಬ ಭರವಸೆ ಇದೆ. ಮಾತ್ರ ಅಲ್ಲ, ಇದರಲ್ಲಿ ಅತ್ಯಧಿಕ ಮತದಿಂದ ಜಯಭೇರಿಯಾಗುವ ಸಾಧ್ಯತೆ ನಾವು ಇದು ಭರವಸೆ ಯಾರಿಗೂ ಕೊಡುವುದಿಲ್ಲ. ಯಾಕಂದರೆ ನಾವು ಮಾಡಿದ್ದೇ ಉಂಟು, ಇನ್ನು ಗೆದ್ದರೆ ಅಂತಲ್ಲ, ಗೆಲ್ಲದಿದ್ದರೂ ಸಹ ಮಾಡಿದ ಸಹವಾಸವೇ ನಾವು ತುಂಬ ಇದೆ. ಇನ್ನು ಗೆದ್ದರೆ ಅನ್ನು ಸ್ಪೆಷಲ್ ಆಗಿ ಹೇಳುವುದಿಲ್ಲ. ನಾವು ನಮ್ಮ ಸರ್ಕಾರವಿದೆ, ನಮ್ಮ ಸರ್ಕಾರ ಇದೆ, ನಾವು ಗೆಲ್ಲುವಾಗ ನಮ್ಮ ಸರ್ಕಾರ ಇರುವಾಗ ನಮಗೆ ಬೇಕಾದಷ್ಟು ವ್ಯವಸ್ಥೆ ಮಾಡಲಿಕ್ಕೆ ಸಹಾಯವಾಗ್ತದೆ ನಮ್ಮ ಸರ್ಕಾರ. ನಮ್ಮ ಕ್ಷೇತ್ರದ ಹಾಲಿ ಸದಸ್ಯರು ಈ ಕ್ಷೇತ್ರದ ಬಗ್ಗೆ ನಿರ್ಲಕ್ಷ್ಯ ವಹಿಸಿರುವ ಕಾರಣ ಈ ಬಾರಿ ಫಜಲ್ ಗೆಲುವು ನಿಶ್ಚಿತ ಎನ್ನುತ್ತಾರೆ ಅವರೊಟ್ಟಿಗಿರುವ ಕಾರ್ಯಕರ್ತರು. ಜೆಡಿಎಸ್ ಅವರು ಕೆಲಸ ಮಾಡಿದ್ದಾರೆ ಅಂದ್ರೆ ಜೆಡಿಎಸ್ ಅವರೇ ಹೇಳ್ಬೇಕು. ನಮ್ಮಲ್ಲಿ ಒಂದೊಂದು ಹಳ್ಳಿ ಹತ್ರ ಬಂದು ಅವ್ರು ಜೆಡಿಎಸ್ ಅವ್ರ ಕ್ಯಾಂಡಿಡೇಟ್ ನಿಂತ ಜಾಗದಲ್ಲೇ ಬಂದು ನೀವೆಲ್ಲೇ ಕ್ಯಾಮರಾ ಇಟ್ಕೊಂಡು ಬಂದು ನೋಡಿದ್ರೆ ಸಹ ಆದರೂ ಅವರಿಗೆ ಉಗಿದು ಹೋಗ್ಬೋದು ಹೊರತು ಅವ್ರನ್ನ ಒಳ್ಳೆದಂತ ಹೇಳಲಿಕ್ಕಿಲ್ಲ. ಯಾಕೆಂದ್ರೆ ಅವ್ರು ಕೆಲಸ ಮಾಡಲಿಲ್ಲ. ಎಲ್ಲಿ ಕೆಲಸ ಮಾಡಿದ್ದಾರೆ? ಒಂದು ರೋಡ್ ವಿಷಯ ಆಗಲಿ, ಒಂದು ನೀರಿನ ವಿಷಯ ಆಗಲಿ, ಎಲ್ಲ ಸಮಸ್ಯೆ ಉಂಟು. ಯಾಕೆಂದರೆ ನಮ್ಮ ಅಲ್ಪಸಂಖ್ಯಾತರವರು ಯಾಕೆಂದರೆ ಒಂದು ಹೆದರಿ ಈಗ ಮುಂದೆ ಬರಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಮತ್ತೆ ಬರ್ತಾರೆ, ಇನ್ನು ಬರ್ಬೋದು. ಕಾಂಗ್ರೆಸ್ನಿಂದ ಕೊಣಾಜೆಯ ಮಾಜಿ ಮಂಡಲ ಪ್ರಧಾನರಾದ ಇಬ್ರಾಹಿಂ ಕೋಡಿಜಾಲ್ ಸ್ಪರ್ಧಿಸುತ್ತಾರೆಂಬ ವದಂತಿ ಇದೆ. ಆದರೆ ಈ ಬಗ್ಗೆ ಸ್ಪಷ್ಟನೆ ಕೇಳಲು ಕೋಡಿಜಾಲ್ನ ಸಂಚಲಿತ ದೂರವಾಣಿ ಸಂಪರ್ಕಕ್ಕೆ ಸಿಗುತ್ತಿಲ್ಲ. ಒಟ್ಟಾರೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಯ ಕಸರತ್ತು ಬಹಿರ್ಮುಖವಲ್ಲದಿದ್ದರೂ ಆಂತರಿಕವಾಗಿ ಬಹಳಷ್ಟು ಜೋರಾಗಿಯೇ ಇದೆ. ಇಲ್ಲಿಗೆ ಇಂದಿನ ಮಲೆನಾಡು ವಾರ್ತೆಗಳು ಮುಕ್ತಾಯವಾಯಿತು. ವಿಶೇಷ ವರದಿಗಳೊಂದಿಗೆ ಮುಂದಿನ ವಾರ್ತೆಯೊಡನೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.